ಮಾಡ್ತಾ ಇರುವಂತಹ ಸಂದರ್ಭದಲ್ಲಿರಬಹುದು, ರಾಗಿ ಪೀಸ್ತಾ ಇರುವಂತಹ ಸಂದರ್ಭದಲ್ಲಿರಬಹುದು, ಒಂದಷ್ಟು ಮನರಂಜನೆ
ಆದ್ರೆ ಇಂದಿನ ಆಧುನಿಕ ಶೈಲಿಯ ಜೀವನದಲ್ಲಿ ನಾವು ಅದೆಲ್ಲವನ್ನು ಕೂಡ ಮರಿತಾ ಹೋಗ್ತಾ ಇದ್ದೇವೆ. ನನಗೆ ಒಂದು ಕತೆ ನೆನಪಾಗ್ತದೆ, ಯಾಕಂತ ಹೇಳಿದ್ರೆ ಜಾನಪದ ಕತೆಗಳಂದ್ರೆ ನಮಗೆ ಬಹಳ ಇಷ್ಟ. ನಮ್ಮ ಅಜ್ಜಿ ಅಂದ್ರು ಇದ್ದಾಗ ಅಜ್ಜಿಯ ಕತೆಗಳನ್ನ, ಅಜ್ಜಿ ಮನೆಗೆ ಹೋದಾಗ ಅಜ್ಜಿ ಕತೆಗಳನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಮ್ಗಿಲ್ಲ, ನಾವು ಮೊಬೈಲ್ ಕೊಟ್ಟು ಕೂರಿಸ್ತೇವೆ ಅಷ್ಟೇ ಮಕ್ಕಳಿಗೆ. ಅದರಲ್ಲೇ ಕಾರ್ಟೂನ್ ನೋಡ್ಬೇಕು, ಅದರಲ್ಲೇ ಪೇಂಟ್ ಮಾಡ್ಕೋಬೇಕು, ಇದೆಲ್ಲ ಬೇಕು, ಅದರಲ್ಲೇ ಹಾಗೆ ಹೋಗ್ತಾ ಇದೆ. ಹಾಗೆ ಅವರ ಬಾಲ್ಯವನ್ನ ಕಸಿದಂತಹ ಒಂದು ಪಾಪ ಕೂಡ ನಮಗೆ ಇದೆ. ಯಾಕಂತ ಹೇಳಿದ್ರೆ ಹಾಗೆ ನಾವು ಮೊಬೈಲ್ ಅನ್ನು ಕೊಟ್ಟು ಒಂದು ಜಾನಪದ ಶೈಲಿಯಿಂದ, ಜಾನಪದ ಜೀವನದಿಂದ ದೂರ ಮಾಡ್ತಾ ಇದ್ದೇವೆನೋ ಅಂತ ಒಂದು ವಿಷಾದ ನನ್ನಲ್ಲಿ ಆವರಿಸ್ತಾ ಇದೆ. ಹೀಗೆ ನಾವು ನೋಡ್ತಾ ಹೋದ್ರೆ ಹಲವಾರು ಕಥೆಗಳು ನಮ್ಗೆ ನೆನಪಾಗುತ್ತೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಒಂದ್ಸರ್ತಿ ಎಲ್ಲರಿಗೂ ದಾನ ಕೊಡ್ತಾ ಇದ್ದಂತೆ ಮೂರು ಜನ ಮಿತ್ರರು ಬರ್ತಾರೆ. ಮಿತ್ರರು ಬಂದಂತ ಸಂದರ್ಭದಲ್ಲಿ ಆ ಮೂರು ಜನ ಮಿತ್ರರು ಬಂದ ನನ್ನ ರಾಜ್ಯದಲ್ಲಿ ನೀವೇನಾದ್ರು ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಕೇಳ್ಕೊಳ್ಳಿ ಅಂತ ಹೇಳಿದಾಗ ಒಬ್ಬ ಹೇಳ್ತಾರೆ, ನನಗೆ ತುಂಬಾ ಹೊನ್ನು ಕೊಡಿ ಅಂತ ಹೇಳ್ತಾರೆ. ಹಿಂದಿನ ರಾಜರ ಕಾಲದಲ್ಲಿ ಚೀಲದಲ್ಲಿ ತುಂಬಿ ಒಂದಷ್ಟು ಚೀಲದ ನಾಣ್ಯಗಳನ್ನ ವಜ್ರ ವೈಢೂರ್ಯಗಳನ್ನ ಕೊಟ್ಟು ಅವನಿಗೆ ಕಳಿಸ್ತಾರೆ. ಎರಡನೇ ಬಂದ, ಎರಡನೇ ಅವನು ಮದುವೆ ವಯಸ್ಸಿಗೆ ಬರ್ತಿದ್ದೇನೆ, ಅವನು ನನಗೆ ಮದುವೆ ಆಗ್ಬೇಕು, ನನಗೆ ಮದುವೆ ಆಗ್ಬೇಕು, ಒಂದು ಹುಡುಗಿಯನ್ನ ಕೊಡಿ ಅಂತ ಆಯ್ತು ಅಂತ ಹೇಳಿ ಒಂದು ತಮ್ಮ ಅಸ್ತಾನದ ತಂಗಿಯಲ್ಲಿ ಒಬ್ಬ ಹುಡುಗಿಯನ್ನ ಅವನಿಗೆ ಕೊಡ್ತಾರೆ. ಮೂರನೇ ಅವನು ಕೇಳ್ತಾನೆ, ಮೂರನೇ ನನಗೆ ದೇವರಿಗೆಲ್ಲ ಕೊಡ್ತಾನೆ, ನೀವೇನು ಕೊಡೋದು ಬೇಡ. ರಾಜನಿಗೆ ಕೋಪ ಬಂದು ಎಂತ ಮಾಡ್ತೀವಿ, ನಾನು ಮಹಾರಾಜ ಇದ್ದೇನೆ, ನನ್ನಲ್ಲಿ ಬಂದು ನೀನು ಏನು ಕೇಳ್ಕೊಂಡು ಹೋಗ್ತಾ ಇದೆಯೋ ನನಗೆ ಮಾಡಿದಂತ ಅಪಮಾನ ಅಂತ ಭಾವಿಸಿದೆ. ಇಲ್ಲ ನನಗೆ ಏನೆಲ್ಲ ಕೊಡೋದಿದ್ರು ಭಗವಂತ ಕೊಡ್ತಾನೆ, ನೀವು ಕೊಡೋದು ಬೇಡ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ಆ ಮೂರು ಜನ ಎಲ್ಲ ಮಿತ್ರರು ಹಾಗೆ ಒಟ್ಟಿಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ರಾಜನಿಗೆ ಇದು ಕೋಪ ಇತ್ತಲ್ಲ, ನನ್ನ ಕೈಯಲ್ಲಿ ಕೇಳ್ಕೊಳ್ಳಿ, ಉಗ್ರಟತನ ಮಾಡ್ದ ಅಂತ ತನ್ನ ಸೇವಕರನ್ನ ಅವರಿಂದ ಬಿಡ್ತಾರೆ. ಹೋಗಿ ಆ ಮೂರು ಜನ ಇದ್ದಾರಲ್ಲ ಅದರಲ್ಲಿ ಯಾರು ಕವಲಿ ಕೈಯಲ್ಲಿ ಹೋಗ್ತಾ ಇರ್ತಾರೆ ಅವನ ತಲೆಯನ್ನ ಕಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಯ್ತು, ಇವನಿಗೆ ಗೊತ್ತಿತ್ತು, ಒಬ್ಬ ಹುಡುಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನೊಬ್ಬನ ಹತ್ರ ಹೊಂದಿದೆ, ಇನ್ನೊಬ್ಬನ ಹತ್ರ ಏನು ಕೇಳಿಲ್ಲ, ಅವನ ತಲೆಯನ್ನ ಕಳ್ಕೊಂಡು ಬರ್ತಾರೆ ನಮ್ಮ ಸೇವಕರು ಅಂತ ಭಾವಿಸ್ತಾರೆ. ಹಾಗೆ ಹೋಗ್ತಾ ಇರ್ತಾರೆ ಮೂರು ಜನ ಮಿತ್ರರು ಕಾಡಿನಲ್ಲಿ, ಅವಾಗೆಲ್ಲ ತುಂಬಾ ಕಾಡಿತ್ತು, ಇವಾಗೆಲ್ಲ ಬಿಡಿ ಎಲ್ಲ ಕಟ್ಟ ಹಾಕಿದ್ರು. ಕಾಡಿನಲ್ಲೆಲ್ಲ ಹೋಗ್ತಾ ಇರುವಾಗ ಸೇವಕರು ಅವನಿಗೆ ಹೋಗ್ತಾರೆ, ಅಷ್ಟರಲ್ಲಿ ಅವ್ರಿಗೆ ಬಾಯಕ್ಕೆ ಆಗ್ಬಿಡುತ್ತೆ. ಯಾರು ಹೊಂದು ಹೊತ್ಕೊಂಡಿದ್ದಲ್ಲ ಹೊಂದಿನ ಚೀಲ ಇದ್ದು ನಮಗೆ ತುಂಬಾ ಬಾಯಕ್ಕೆ ಆಗುತ್ತೆ. ಆ ತನ್ನ ಒಂದು ಹೊಂದಿನ ಚೀಲವನ್ನ ಯಾರು ಕಾಲಿಕಾ ಇದ್ದಲ್ಲ ಅವನ ಎನಿಸ್ಕೊಂಡಿದ್ದೀವಲ್ಲ ಅವ್ನ ಕೈಗೆ ಕೊಡ್ತಾರೆ, ಕೊಟ್ಬಿಟ್ಟು ನಾನು ಹೋಗಿ ಕೂಡ್ಕೊಂಡು ಬರ್ತೀನಿ ಇಟ್ಕೊಂಡಿರು ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ಅವನ ಕೈ ಚೀಲ ಕೊಟ್ಬಿಟ್ಟು ಅವನು ಹೋಗ್ತಾ ಇರ್ತಾನೆ. ಅವನನ್ನ ನೋಡ್ತಾರೆ ಯಾರು, ಅವನ ರಾಜಭಟರ ಹಿಂದೆ ಕಳಿಸಿದ್ದಾರೆ. ರಾಜಭಟ ನೋಡಿ ಅವ್ವ ಇವ್ ಕಾಲಿಕೈಯಲ್ಲಿ ಹೃದಯ ಏನಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ತಲೆ ತಲೆಯನ್ನ ಕಡಿದು ಬಿಡ್ತಾರೆ. ಆಯ್ತು, ಅದು ಹೋಗಿತ್ತು. ಮತ್ತೆ ರಾಜಭಟ್ರ ಬಂದು ತಲೆ ತೋರ, ಅಯ್ಯೋ ಇವನಲ್ಲ ನಾನು ಕಾಲಿ ಕೈಯಲ್ಲಿ ಹೋಗ್ತಿರ್ತಲ್ಲ ಅವನ ತಲೆಯನ್ನ ಕಟ್ಕೊಂಡು ಬರ್ಬೇಕಾಗಿತ್ತು ನೀವು. ಆಯ್ತು, ಮತ್ತೆ ರಾಜಭಟ್ರು ಬಂದ್ರು. ಆಯ್ತು ಅಂತ ಹೇಳಿ ಹಾಗೆ ಹೋಗ್ತಾ ಇರ್ತಾರೆ. ಇಬ್ಬರು ಆಗಿದ್ದಾರೆ, ಈಗ ಒಬ್ಬ ಸತ್ತು ಹೋಗಿದ್ದಾನೆ, ಒಬ್ಬ ಅವನ ಕೈಯಲ್ಲಿ ಹೋಗಿದ್ದಾರೆ, ಅವನನ್ನು ಕೂಡ ಆ ಒಂದು ಹುಡುಗಿ ಕೈ ಕೊಟ್ಬಿಟ್ಟಿರ್ತಾರೆ. ಹಾಗೆ ಹೋಗ್ತಾ ಇರ್ತಾರೆ, ಹಾಗೆ ಹೋಗ್ತಾ ಇದ್ದಾಗ ಆ ಹುಡುಗಿ ಅವನ ಜೊತೆ ಎರಡನೇ ಒಂದು ಅವನು ಹೆಣ್ಣು ಕೇಳಿದ್ದ ಅಲ್ವಾ ಮದುವೆ ಆಗ್ಲಿಕ್ಕೆ, ಅವಳಿಗೆ ತುಂಬಾ ಹಸಿವಾಗುತ್ತೆ, ಅವಳು ಅವನನ್ನ ಕೇಳ್ತಾಳೆ ಅವಳಿಗೆ ತುಂಬಾ ಹಸಿವಾಗ್ತಾ ಇದೆ, ಅವನ ಏನಾದ್ರು ಹಣ್ಣು ತಗೊಂಡು ಬಾ ಅಂತ ಹೇಳ್ತಾರೆ. ಆ ಹುಡುಗಿಯನ್ನು ಅವನ ಕೈಯಲ್ಲಿ ಕೊಟ್ಬಿಟ್ಟು ಇವನ್ನ ನೋಡ್ಕೊಳ್ತಾ ಇರೋ, ನಾನು ಹೋಗಿ ಹಣ್ಣು ತಗೊಂಡು ಬರ್ತೀನಿ ಅಂತ ಅವನು ಹೋಗ್ತಾನೆ. ಅವನ ಕೈಯಲ್ಲಿ ಏನಿಲ್ಲ, ಖಾಲಿ ಕೈ ಇರುತ್ತೆ. ಆ ರಾಜಭಟ್ರು ಮತ್ತೆ ಬಂದು ನೋಡ್ತಾರೆ, ಅವನು ಖಾಲಿ ಕೈ ಇತ್ತು, ಅವನಿಗೆ ಅವಳ ತಲೆ ಮೇಲೆ ಕಟ್ಟು ಕೊಲೆ ಮಾಡಿ ಅವನ ತಲೆ ತಗೊಂಡೋಗಿ ರಾಜನಿಗೆ ಕೊಟ್ಟು. ಇಲ್ಲಿ ನೋಡ್ತಾರೆ ಈಗ ಹಣ ಸಿಕ್ಕಿ, ಹುಡುಗಿ ಕೂಡ ಸಿಕ್ಕಿತ್ತು, ಎಲ್ಲದೂ ಕೂಡ ಇದೆ. ಅವನು ರಾಜನ ಹತ್ರ ಏನ್ ಅಂತ ಹೇಳಿ ಬಂದಿದ್ದ, ನನಗೆ ಭಗವಂತ ಕೊಡ್ತಾನೆ ಎಲ್ಲವನ್ನ, ನನಗೆ ಹಣವೂ ಸಿಕ್ಕಿತ್ತು, ಹೆಣ್ಣು ಸಿಕ್ಕಿತ್ತು, ಒಳ್ಳೆಯ ಜೀವನವೂ ಸಿಕ್ಕಿತ್ತು. ಇದೊಂದು ಜಾನಪದ ಕಥೆ ಅಷ್ಟೇನೆ. ಇದು ಯಾಕೆ ನೆನಪಾಗ್ತದೆ ಅಂತ ಹೇಳಿದ್ರೆ, ಕೆಲವೊಂದು ಕೆಲಸಗಳು ಭಗವಂತನ ಪ್ರೇರಣೆಯಿಂದ ಕೂಡ ಆಗ್ತದೆ. ಒಂದು ಕಡೆ ಹೇಳ್ತಾರೆ ನಮಗೆ ತೇನ ವಿನ ತೃಣಮ ವಿನ ಜಗತಿ ಅಂತ ಹೇಳ್ತಾರೆ, ಅಂದ್ರೆ ಭಗವಂತನ ಪ್ರೇರಣೆಗೆ ಏನು ಆಗೋದಿಲ್ಲ ಅಂತೇಳಿ. ಹೀಗೆ ನಮ್ಮ ಜಾನಪದದ ಒಂದು ಜೀವನದಲ್ಲಿ ಹಲವಾರು ಹಾಸ್ಯೋತ್ಪಾದಿತ ಘಟನೆಗಳು, ಹಲವಾರು ನೀತಿ ಕಥೆಗಳು ಆಗ್ತಾ ಇದ್ವು. ನಮ್ಮ ಗಮನಿಸಲು ನೆನಪು ಮಾಡಿಕೊಳ್ತಾ ಇದ್ರು. ನಮ್ಮ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಂದು ನೀತಿ ಪಾಠ ಅಥವಾ ಮಾರಲ್ ಕ್ಲಾಸ್ ಅಂತ ಒಂದು ಇರ್ತಾ ಇದ್ರು, ಅಲ್ಲಿ ಒಂದು ಮಾಯವಾಗಿದೆ ಅಂತೇಳಿ. ನಿಜವಾಗಿ ಅದು ನಿಜ ವಿಷಾದದ ಸಂಗತಿ ಅಂತ ನಾನು ಕೂಡ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಯಾವುದೇ ಕೂಡ ಹೇಳ್ತಾರಲ್ಲ, ಬೆಳೆಯುವ ಸಿರಿ ಕೊಳಕೆಯಲ್ಲಿ ಅನ್ನೋ ಹಾಗೆ, ಗಿಡವಾಗಿ ಬಂದದ್ದು ಮರವಾಗಿ ಬಂದಿದ್ದೆ ನಾವು ಗಾದೆಯ ಹಾಗೆ, ನಾವು ಯಾವತ್ತಿಗೂ ಕೂಡ ಚಿಕ್ಕ ಮಕ್ಕಳು ಇವಾಗ ಅಂದ್ರೆ ನೂರರಲ್ಲಿ ಕಲಿತದ್ದು ನೂರರವರೆಗೆ ಅಂತ ಹೇಳ್ತೇವೆ. ಹಾಗೆ ಚಿಕ್ಕ ಮಕ್ಕಳಿಗೆ ನಾವು ಎಷ್ಟೆಲ್ಲ ಒಂದು ನೀತಿ ಪಾಠವನ್ನ ಅಥವಾ ಒಳ್ಳೆಯ ವಿಷಯಗಳನ್ನ ತುಂಬಿದ್ದೇವೆ, ಆ ಬಿಳಿ ಹಾಡಿನಿಂದ ಮನಸ್ಸಿಗೆ ಏನೆಲ್ಲ ಬರೆದರೂ ಕೂಡ ಅದು ಸ್ಥಿರವಾಗಿ ಉಳಿದಲ್ಲೋ, ಆ ರೀತಿಯಲ್ಲಿ ನಾವು ಚಿಕ್ಕದಿರುವಾಗಲೇ ಹಲವಾರು ಮಾನವೀಯ ಮೌಲ್ಯಗಳಿರ್ಬಹುದು, ನೀತಿ ಕಥೆಗಳಿರ್ಬಹುದು, ಜಾನಪದ ಕಥೆಗಳಿರ್ಬಹುದು, ಜಾನಪದ ವಿಷಯಗಳಿರ್ಬಹುದು, ಎಲ್ಲವನ್ನು ಕೂಡ ತುಂಬಿದರೆ ಖಂಡಿತ ಅವರಿಗೆ ಆಸಕ್ತಿ ಬೆಳೆಯುತ್ತೆ. ಅವರು ಕೂಡ ಮುಂದೆ ಒಬ್ಬ ಅದನ್ನು ಆರಾಧಿಸುವಂತವರಾಗಿರ್ಬೋದು ಅಥವಾ ಅದನ್ನು ಬೆಳೆಸುವಂತಹ ವ್ಯಕ್ತಿಗಳಾಗಿ ಕೂಡ ಮಾರ್ಪಡ್ಬೋದು. ಒಂದು ವಿಷಯವನ್ನು ಹೇಳ್ತಾ ಇದ್ದರು, ಈ ಒಂದು ತರಗತಿಗಳಲ್ಲಿ ನಾವು ಜಾನಪದವನ್ನು ಕೂಡ ಒಂದು ಪಠ್ಯವಾಗಿ ಬೋಧಿಸಿದ್ರೆ ಉತ್ತಮವಾಗಿರುತ್ತೆ. ನಿಜವಾಗಿ ಕೂಡ ಉತ್ತಮವಾದ ಸಲಹೆ, ಖಂಡಿತ ನಾನು ಅದನ್ನು ಮೇಲ್ಮ
ಓದಬೇಕು ಸಾಹಿತ್ಯದಲ್ಲಿ ನನಗೆ ಈಗ ನೆನಪಿದೆ, ವಿಷಯ ಪರೀಕ್ಷೆಗಳಾಗಿದ್ದ ನನಗೆ ಬಸ್ನಲ್ಲಿ ಸಂಚಾರ ಮಾಡೋದಿರ್ತಾ ಇತ್ತು. ಪ್ರತಿ ಸರ್ತಿ ನನ್ನ ಬ್ಯಾಗಲ್ಲಿ ಒಂದು ಪುಸ್ತಕ ಇರ್ತಾ ಇತ್ತು, ಪುಸ್ತಕವನ್ನು ಓದಿಕೊಂಡೆ ನನ್ನ ಪ್ರಯಾಣವನ್ನು ಕಳೆದ ಎಷ್ಟೋ ದಿನಗಳು ಈಗ ಕೂಡ ನೆನಪಾಗುತ್ತೆ. ಅದು ಒಂದು ವಿಷಯ ಏನಂದ್ರೆ, ಈಗ ಮೊಬೈಲ್ ಕೈಗೆ ಬಂದ ಮೇಲೆ ಸ್ವಲ್ಪ ಓದುವ ಹವ್ಯಾಸ ಇಟ್ಕೊಂಡು ನನ್ನನ್ನು ಕೂಡ ಒಳಗೊಂಡು ಎಲ್ಲರಿಗೂ ಕೂಡ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಓದುವ ಹವ್ಯಾಸವನ್ನು ನಾವು ಎಲ್ಲರಿಗೂ ಕೂಡ ಬೆಳೆಸಬೇಕಾಗಿದೆ. ನನಗೆ ಒಂದು ಘಟನೆ ನೆನಪಾಗಿದೆ, ನಮ್ಮ ಒಂದು KAS ಅಧಿಕಾರಿಗಳ 100 ದಿನಗಳ ಶತಮಾನೋತ್ಸವವನ್ನು ಆಚರಿಸಿದ್ವಿ. ಅಂದ್ರೆ ಯೋಚನೆ ಮಾಡಿ, ಎಲ್ಲ ಇಡೀ ನಾಡಿನ KAS ಅಧಿಕಾರಿಗಳು, AC ಇರ್ಬೋದು, DC ಇರ್ಬೋದು, ತಹಶೀಲ್ದಾರ್ ಎಲ್ಲ ನಾಡಿನ KAS ಅಧಿಕಾರಿಗಳಿಂದ ಆ ಲೇಖನಗಳನ್ನ ಆಹ್ವಾನಿಸ್ತಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಸಣ್ಣ ಒಂದು ಲೇಖನ ಬರೆದಿದೆ. ಅಷ್ಟೆಲ್ಲ ಅಧಿಕಾರಿಗಳು KAS ಅಂದ್ರೆ ಬುದ್ಧಿವಂತರ ಒಂದು ವರ್ಗ ಅಂತ ನೀವೆಲ್ಲ ಅನ್ಕೊಳ್ತೀರಾ? ಆ ಎಲ್ಲ ಬುದ್ಧಿವಂತರಿಂದ ಒಂದು ಆ ಲೇಖನಗಳನ್ನ ಕತೆ ಕವನಗಳ ಆಹ್ವಾನಿಸಿದಾಗ ನಾನು ಕೂಡ ನನ್ನದೊಂದು ಕಳಿಸಿದ್ದೆ. ಅದರಲ್ಲಿ ನನ್ನದು ಕೂಡ ಒಂದು ಅಂಕಣ ಪ್ರಕಟವಾಗಿತ್ತು. ಅದು ನನಗೂ ಕೂಡ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಎಲ್ಲ ಹಿರಿಯ ಅಧಿಕಾರಿಗಳ ಮೇಲೆ ನನ್ನದು ಒಂದು ಪ್ರೊಫೆಷನಲ್, ನನಗೆ ಬಂದು 2 ವರ್ಷ ಆಗಿದೆ ಅಷ್ಟೇ ತಹಶೀಲ್ದಾರ್ಗೆ. ಈ ಕಾಪು ತಲೆಗೆ ಅಧಿಕಾರ ವಹಿಸಿರುವ 9 ತಿಂಗಳು ಅಷ್ಟೇ ಆಗಿದೆ, ಆದರೆ ಕೂಡ ನನಗೆ ಎಷ್ಟೆಲ್ಲ ಪ್ರೀತಿ ಸಿಕ್ಕಿದೆ. ನನಗೆ ಆ ಲೇಖನದ ಬಗ್ಗೆ ನಾವು ನೆನಪಿಸಿಕೊಳ್ಳೋದಂದ್ರೆ ನನಗೆ ಆ ಲೇಖನದ ಹೆಸರು ಇವನ್ನು ನೆನಪಿದೆ ನನಗೆ. ಅಧಿಕಾರ ಎಂಬುದು ಕಿರೀಟವಲ್ಲ, ಸೇವೆಯ ಚುಕ್ಕಾಣಿ ಅಂತ ಬಂದಿದೆ. ಅಧಿಕಾರ ಎಂಬುದು ಅಧಿಕಾರ ಎಂಬುದು ಕಿರೀಟವಲ್ಲ, ಸೇವೆಯ ಚುಕ್ಕಾಣಿ ಅಂತ. ಈ 9 ತಿಂಗಳ ಅದು ನನ್ನ ಪ್ರೊಫೆಷನಲ್ ಆಗಿರೋದು, ಅದನ್ನು ನಾನು ಟ್ರೈನಿಂಗ್ ಮಾಡ್ತಾ ಇದ್ದೆ. ಅದನ್ನು ನಾನು ಸಾಧಿಸ್ತಾ ಇರುವಂತ ಗೊತ್ತಿರಲಿಲ್ಲ, ಬಟ್ ಈ 9 ತಿಂಗಳಲ್ಲಿ ನನಗೆ ಒಂದು ಸಾಕಷ್ಟು ಅವಕಾಶಗಳು ಸಿಕ್ತು. ಆ ಒಂದು ಸೇವೆಯ ಚುಕ್ಕಾಣಿಯನ್ನು ಹಿಡಿದು ಒಂದಷ್ಟು ಸಾರ್ವಜನಿಕ ಸೇವೆ ಮಾಡುವಂತಹ ಭಾಗ್ಯ ಕೂಡ ನನಗೆ ಸಿಕ್ಕಿದೆ. ಅಂತದ್ರಲ್ಲಿ ಏಕೆಂದ್ರೆ ಜಾನಪದ ಒಂದು ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನಗೆ ಅದೊಂದು ಭಾಗ ಮಾಡಿರೋದಕ್ಕೆ ಹಾಗೆ ಎಲ್ಲ ದಿಗ್ಗಜರ ಪರಿಚಯ ಆಗುತ್ತೆ. ಜಾನಪದ ಶೈಲಿಯ ಬಗ್ಗೆ ಅಪಾರವಾದಂತಹ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಈಗ ತಾನೇ ನನಗೆ ಹೇಳ್ತಾ ಇದ್ದೆ, ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡೋಣ ಜಾನಪದ ವಿಷಯಕ್ಕೆ ಸಂಬಂಧಪಟ್ಟ. ನಿಜಕ್ಕೂ ತುಂಬ ಖುಷಿ ಆಗ್ತದೆ, ಖಂಡಿತ ನನ್ನ ಒಂದು ಬೆಂಬಲ ಇದೆ, ಖಂಡಿತ ಶೀಘ್ರದಲ್ಲಿ ಮಾಡೋಣ. ಇನ್ನು ಮಾತನಾಡ್ತಾ ಹೋದ್ರೆ ನಮಗೆ ಜಾನಪದ ಅಂತ ಹೇಳಿದ ಒಂದು ಮುಗಿಯಲಾಗದ ಕಣಜ, ಯಾವತ್ತಿಗೂ ಕೂಡ ಬಲಿದಾಗೋದೇ ಇಲ್ಲ. ಹಾಗೆ ಪೀಳಿಗೆಯಿಂದ ಪೀಳಿಗೆಗೆ ನಮ್ಗೆ ಹೇಗೆ ದೊರಕಿದೆಯಲ್ಲ, ಅದನ್ನ ದಾಟಿಸುವಂತಹ ಜವಾಬ್ದಾರಿ ಕೂಡ ನಮ್ಮದು. ಅದರಲ್ಲಿರುವಂತಹ ಜೀವನ ಪ್ರೀತಿಯನ್ನ, ಜೀವನ ಸ್ಫೂರ್ತಿಯನ್ನು ನಾವು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಕೊನೆಯದಾಗಿ ಒಂದು ಸಣ್ಣ ಕಥೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಹುಶಃ ದೀರ್ಘವಾಗ್ತಾ ಇದೆ, ಬೋರ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ತುಂಬಾ ಸಮಯ ತಗೊಳ್ತಾ ಇದೆ, ಅದನ್ನ ಹೇಳ್ತಾರೆ ನನಗ ನೋಡ ಅನ್ಕೊಂಡು ಬಂದೆ, ಆದ್ರೆ ಅದೇ ನಿಮಗೆ ಆಗ್ತಾ ಇದೆ. ಇಲ್ಲಿ ಒಂದು ದೇವಸ್ಥಾನದ ನಿರ್ಮಾಣ ಆಗ್ತಾ ಇರುತ್ತೆ. ಆ ದೇವಸ್ಥಾನದ ನಿರ್ಮಾಣವಾಗುವಂತಹ ಸಂದರ್ಭದಲ್ಲಿ ಒಬ್ಬ ಶಿಲ್ಪಿ ಹಲವಾರು ಕೆತ್ತನೆಗಳನ್ನ ಮಾಡ್ಲಿಕ್ಕೆ ಇರ್ತದೆ. ಒಬ್ಬ ಶಿಲ್ಪಿ ಒಂದು ಕಲ್ಲಿನಲ್ಲಿ ಹೋಗಿ ಕೇಳ್ತಾನೆ, ಇದು ಕೂಡ ಒಂದು ಜಾನಪದ ಕಥೆ, ಇದಕ್ಕೆ ಒಂದು ಏನು ಲಾಜಿಕ್ ಹುಡುಕ್ಲಿಕ್ಕೆ ಹೋಗಬಾರ್ದು, ಬದಲಾಗಿ ಅದರಲ್ಲಿರೋ ನೀತಿಯನ್ನು ಅಷ್ಟೇ ತಿಳ್ಕೊಳ್ಳಿ. ನಮ್ಮ ಜಾನಪದ ಕಥೆಗಳಿಗೆ ತುಂಬಕ್ಕೆ ತಾರ್ಕಿಕತೆ ಇಲ್ಲ, ತಳಹದಿಕೆ ಒಂದು ಕಡಿಮೆ ಇರ್ತದೆ, ಆದ್ರೆ ನೀತಿಗಳು ಮನರಂಜನೆಗಳು ಜಾಸ್ತಿ ಇರುತ್ತೆ. ಆದ್ರೆ ಅದು ಇದು ನಾನು ಸಾಕಷ್ಟು ಸಮಾರಂಭಗಳಲ್ಲಿ ಹೇಳ್ತಾ ಇರ್ತೀನಿ, ಇದೊಂದು ನನಗೆ ತುಂಬಾ ಪ್ರಿಯವಾದದ್ದು. ಒಬ್ಬ ದೇವಸ್ಥಾನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬಂಡೆಯನ್ನು ಹೋಗಿ ಕೇಳ್ತಾನೆ, ನಿನ್ನ ಕೆತ್ತನೆ ಮಾಡಿದ್ರೆ ನಿಮಗೆ ಉಳಿಪೆಟ್ಟು ಬಣ್ಣ ಕೊಡ್ತೇನೆ, ನೀನು ಅದನ್ನ ಸಹಿಸಿಕೊಂಡ ಬಲ್ಲಯ್ಯ ಅಂತ ಕೇಳಿದ್ರೆ ಅದು ತುಂಬಾ ಸೊಪ್ಪತ್ತಿಗೆ. ಆದ್ರೆ ಇಲ್ಲಪ್ಪ, ನನ್ನ ಕೈಲಿ ನಿನ್ನ ಒಂದು ಉಳಿಪೆಟ್ಟುಗಳನ್ನ ಸಹಿಸಿಕೊಳ್ಳಕ್ ಆಗುದಿಲ್ಲ, ನನಗೆ ಸಾಧ್ಯ ಇಲ್ಲ, ಏನೋ ಬಂದು ಕೇಳಿದ್ಯ ಇಲ್ಲ ಅಂತ ಬರ್ತಲ್ಲ, ಜಸ್ಟ್ ಟಚ್ ಮೀ ಅಡ್ಗೋ, ಏನೋ ಒಂದು 2 ಉಳಿಪೆಟ್ಟು ಹಾಕು, ಹೋಗು, ನನಗೆ ತುಂಬಾ ನಿನ್ನ ಉಳಿಪೆಟ್ಟುಗಳನ್ನ ಸಹಿಸಿಕೊಳ್ಳಕ್ ಆಗುದಿಲ್ಲ ಅಂತ. ಅದು ಎಷ್ಟು ಸಹಿಸಿಕೊಂಡು ಅಷ್ಟು ಉಳಿಪೆಟ್ಟುಗಳನ್ನ ಕೊಟ್ಟು ಆತ ಮುಂದಕ್ಕೆ ಹೋಗ್ತಾನೆ. ಎರಡನೇ ಕಲ್ಲು ಬೇರೆ ಪ್ರಶ್ನೆಯನ್ನು ಕೇಳ್ತಾನೆ, ಅಲ್ಲಿ ಅದು ಎರಡನೇ ಕಲ್ಲಿಗೆ ಸ್ವಲ್ಪ ಬೆಟರ್ ಆಗುತ್ತೆ ಮೊದಲನೇ ಕಲ್ಲಿಗಿಂತ. ಅದು ಹೇಳ್ತದೆ, ಆಯ್ತು ನೀನ್ ಬಂದು ಕೇಳಿದ್ಯಾ, ನಾನು ನಿನ್ನ ಕೆಲವು ಉಳಿಪೆಟ್ಟುಗಳನ್ನ ಸಹಿಸಿಕೊಂಡು ಬಂದೆ, ಮತ್ತೆ ಹೆಚ್ಚು ನನಗೆ ಸಹಿಸಿಕೊಳ್ಳಕ್ ಆಗುದಿಲ್ಲ ಅಂತ ಹೇಳ್ತದೆ. ಅದು ಎಷ್ಟು ಉಳಿಪೆಟ್ಟುಗಳನ್ನ ಸಹಿಸಿಕೊಂಡು ಬಂದ ಅಷ್ಟು ಮಾತ್ರ ಅದಕ್ಕೆ ಉಳಿಪೆಟ್ಟುಗಳನ್ನ ಕೊಟ್ಟು ಆ ಒಂದು ಶಿಲ್ಪಿ ಅದಕ್ಕೆ ಬೇಕಾದಂತ ಒಂದು ಆಕಾರವನ್ನ ನೀಡಿ ಮೂರನೇ ಕಲ್ಲಂತ ಕೊಡ್ತಾರೆ. ಮೂರನೇ ಕಲ್ಲನ್ನ ಕೂಡ ಇದೇ ಪ್ರಶ್ನೆ ಕೇಳ್ತಾರೆ, ನನಗೆ ದೇವಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡ್ತೇನೆ, ಆ ಸ್ಥಾನ ಬೇಕಾದ್ರೆ ನಿನಗೆ ನೀನು ಉಳಿಪೆಟ್ಟುಗಳನ್ನ ಸಹಿಸಿಕೊಳ್ಳಬೇಕಾಗ್ತದೆ, ನೀನು ತಯಾರಾಗಿದ್ದೀಯಾ ಅಂತ ಕೇಳ್ತಾನೆ ಶಿಲ್ಪಿ. ಅದಕ್ಕೆ ಆ ಕಲ್ಲು ಹೇಳ್ತದೆ, ಆಯ್ತು ನಿನಗೆ ನೀನು ನನಗೆ ದೇವಸ್ಥಾನದಲ್ಲಿ ಸ್ಥಾನ ಕೊಡುವುದೇ ಆದ್ರೆ ನಾನು ಯಾಕೆ ನಿನ್ನ ತಡೆ, ನಿನಗೆ ಎಷ್ಟು ಬೇಕೋ ಅಷ್ಟು ಉಳಿಪೆಟ್ಟುಗಳನ್ನ ಕೊಡು, ನಿನಗೆ ನಿನ್ನ ಮನಸ್ಸಿನಲ್ಲಿ ಯಾವ ಆಕಾರ ಇದೆಯೋ ಅದನ್ನು ನೀನು ನನಗೆ ಕೊಡೋದಕ್ಕೆ ನನ್ನ ಯಾವ ಅಭ್ಯಂತರವೂ ಇಲ್ಲ, ನಿನ್ನ ಎಲ್ಲಿಯೂ ತಡೆಯೋದಿಲ್ಲ, ನೋವು ಅಂತ ಹೇಳೋದಿಲ್ಲ, ಎಲ್ಲ ಉಳಿಪೆಟ್ಟುಗಳು ನಾನು ಸಹಿಸಿಕೊಂಡ ಬಂದೆ ಅಂತ ಹೇಳ್ತೇನೆ. ಆಯ್ತು ಅಂತ ಹೇಳಿ ಅವನು ನಿರಂತರವಾಗಿ ಕೆತ್ತನೆ ಹಲವಾರು ಉಳಿಪೆಟ್ಟುಗಳು ಆದ ನಂತರ ಒಂದು ಅದ್ಭುತವಾದಂತಹ ಒಂದು ರಚನೆ ರೆಡಿ ಆಗುತ್ತೆ. ಈಗ ದೇವಸ್ಥಾನ ನಿರ್ಮಾಣ ಆಗಿದೆ, ಬಂದು ನೋಡೋಣ ಆ 3 ಕಲ್ಲುಗಳು ಎಲ್ಲಿದೆ ಅಂತ. ಮೊದಲನೇ ಕಲ್ಲು ಹೇಳ್ತೀರಾ, ಜಸ್ಟ್ ಟಚ್ ಮೀ ಅಂಡ್ ಗೋ ಅಂತ ಹೇಳಿ ಆ ಕಲ್ಲು ಇವತ್ತು ದೇವಸ್ಥಾನದ ಒಂದು ಕಲ್ಲು ಚಪ್ಪಡಿಯಾಗಿ ಮೆಟ್ಟಿಲು ಗಲ್ಲಾಗಿ ನಿಂತಿದೆ. ಆ ಮೆಟ್ಟಿಲು
ಭಕ್ತರು ದೇವಸ್ಥಾನದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಆ ದಿನ ಉಳಿಪೆಟ್ಟುಗಳನ್ನು ಸಹಿಸಿಕೊಂಡಿರಲಿಲ್ಲ. ಆದರೆ ಇವತ್ತು ಭಕ್ತರ ಕಾಲ್ಕುಳಿತದ ನೋವನ್ನು ಸಹಿಸಿಕೊಳ್ಳಬೇಕಾಗಿದೆ. ಇನ್ನು ಎರಡನೇ ಕಲ್ಲು ಅವತ್ತು ಸ್ವಲ್ಪ ಟಚ್ ಸ್ವಲ್ಪ ಮಾತ್ರ ಸಹಿಸಿಕೊಳ್ಳಬಲ್ಲ ಅಂತ ಹೇಳಿದ್ದಾರ. ಅದು ಇವತ್ತು ದೇವಸ್ಥಾನದಲ್ಲಿ ಒಂದು ಕಲ್ಲು ಕಂಬವಾಗಿ ನಿಂತಿದೆ. ಭಕ್ತರು ನಾವು ಗಂಧ ತೆಗೆದುಕೊಂಡು ತೀರ್ಥ ಪ್ರಸಾದ ತಗೊಂಡು ಅದಕ್ಕೆ ಒರೆಸಿ ಬರ್ತಾ ಇದ್ದೇವೆ. ಅವತ್ತು ಅದು ಉಳಿಪೆಟ್ಟುಗಳನ್ನು ಸಹಿಸಿಕೊಳ್ಳಲಾರದಕ್ಕೆ ಇವತ್ತು ಅದು ಒಂದು ಒರೆಸುವಿಕೆಯ ಒಂದು ಕ್ರಿಯೆಯನ್ನು ಸಹಿಸಿಕೊಳ್ಳಬೇಕಾಗಿದೆ. ಇನ್ನು ಮೂರನೇ ಕಲ್ಲು ಎದ್ದಿದೆಯಪ್ಪ ಅಂತ ಹೇಳಿದ್ರೆ ಗರ್ಭಗುಡಿಯಲ್ಲಿದೆ. ಅದಕ್ಕೆ ಒಂದು ಪ್ರತಿದಿನ ದೀಪ ಧೂಪಗಳ ಅಲಂಕಾರವಾಗ್ತಾ ಇದೆ, ಪೂಜೆ ಪುನಸ್ಕಾರ ನಡೀತಾ ಇದೆ, ಪಂಚಾಮೃತ ಅಭಿಷೇಕವಾಗ್ತಾ ಇದೆ. ಎಲ್ಲ ಭಕ್ತರು ಬಂದು ಅದರ ಮುಂದೆ ಕೈಯೊಟ್ಟಿ ನಿಂತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಭಗವಂತನ ಸ್ವರೂಪದಲ್ಲಿ ಅದನ್ನು ಕಾಣ್ತಾ ಇದ್ದೇವೆ. ಎಲ್ಲರೂ ಕೂಡ ಅದರ ಮುಂದೆ ಎಲ್ಲ ಭಗವಂತನ ಒಂದು ರೂಪವನ್ನು ಅದನ್ನ ಕಾಣ್ತಾ ಇದ್ದಾರೆ. ಇಂಥದ್ದೊಂದು ದೀಪ ಧೂಪದ ಆರತಿ ವಜ್ರ ವೈಢೂರ್ಯಗಳ ಅಲಂಕಾರ ಹೇಗೆ ಬಂತಪ್ಪ ಅಂತ ಹೇಳಿದೆ. ಅದು ಆದ ಉಳಿಪೆಟ್ಟುಗಳನ್ನು ಸಹಿಸಿಕೊಂಡಿದ್ದಕ್ಕೆ ಇವತ್ತು ಅದಕ್ಕೆ ಎಲ್ಲ ಒಂದು ರೀತಿಯ ಪೂಜೆ ಪುನಸ್ಕಾರಗಳು ಸಲ್ತಾ ಇದೆ. ಎಲ್ಲ ಗೌರವ ಸಮರ್ಪಣೆಗಳು ಆಗ್ತಾ ಇದೆ. ಇಂಥದ್ದೊಂದು ಕಥೆಯಿಂದ ನಮಗೆ ತಿಳಿದು ಬರೋದು ಏನಪ್ಪ ಅಂತ ಹೇಳಿದ್ರೆ, ಬದುಕಿನಲ್ಲಿ ಹಲವಾರು ಪರೀಕ್ಷೆಗಳಿರುತ್ತೆ, ಹಲವಾರು ಪರಿಶ್ರಮಗಳನ್ನ ಪಡಬೇಕಾಗಿರುತ್ತೆ. ಆ ಎಲ್ಲ ಪರಿಶ್ರಮಗಳ ಹಿಂದೆ ಕೊನೆಗೊಂದು ಅದ್ಭುತವಾದಂತಹ ಗೌರವ, ಅದ್ಭುತವಾದಂತಹ ಸನ್ಮಾನ ನಮಗೆಲ್ಲ ಕಾದಿದೆ. ಎಲ್ಲರೂ ಕೂಡ ಇಂಥದ್ದು ಯಾವುದೋ ಒಂದು ಸಮಾರಂಭ ಆಗಲಿ, ಯಾವುದೋ ಒಂದು ಕಾರ್ಯ ಆಗಲಿ, ಹಲವಾರು ಕೆಟ್ಟ ದಿನಗಳು ಅಥವಾ ಹಲವಾರು ಪರಿಶ್ರಮಗಳಿಂದ ಹಾದು ಬರಬೇಕಾಗಿರುತ್ತೆ. ಆ ಎಲ್ಲ ಪರಿಶ್ರಮಗಳನ್ನ ಹಾದು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಜನಪದ ಪರಿಷತ್ತು ಕೂಡ ಒಂದು ಮೇರು ಸ್ಥಿತಿಯನ್ನು ತಲುಪಲಿ. ಎಲ್ಲ ದಿಗ್ಗಜರು ಅದಕ್ಕಾಗಿ ನಾವು ಶ್ರಮ ಪಡ್ತೇವೆ. ನನ್ನದು ಕೂಡ ಖಂಡಿತ ಬೆಂಬಲ ಇರುತ್ತೆ. ದಯವಿಟ್ಟು ಅದನ್ನು ಮನ್ನಿಸಿ ಏನಾದರೂ